ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ, ಒಂದು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ, ಮತ್ತೊಂದು ರೇವಣ್ಣ ಅವರ ಕಿಡ್ನಾಪ್ ಪ್ರಕರಣ. ಈ ಪ್ರಕರಣದಲ್ಲಿ ರೇವಣ್ಣ ಅವರು ಜೈಲ್ ಪಾಲಾಗಿದ್ದಾರೆ, ಆದರೆ ಜಾಮೀನು ಅರ್ಜಿ ನಡೀತಾ ಇದೆ. ಈ ಜಾಮೀನು ಅರ್ಜಿ ಇವತ್ತು ಮಧ್ಯಾಹ್ನ 2:45 ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಈ ಅರ್ಜಿ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ, ಆಬ್ಜೆಕ್ಟ್ ಮಾಡೋದಕ್ಕೆ ಕಾಲಾವಕಾಶವನ್ನ ಎಸ್ಪಿಪಿ ಕೇಳಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೋಮವಾರದವರೆಗೂ ಕೂಡ ಸಮಯವನ್ನ ಈ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಮಯವನ್ನ ಕೇಳಿದ್ದಾರೆ. ಹೀಗಾಗಿ ಈ ಪ್ರಕರಣದ ವಿಚಾರಣೆಯನ್ನ, ಅಂದ್ರೆ ಈ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಇವತ್ತು ಮಧ್ಯಾಹ್ನ 2:45 ಮುಂದೂಡಿಕೆಯನ್ನ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಹೀಗಾಗಿ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಾಗುತ್ತಾ, ಜೈಲ್ ಕಂಟಿನ್ಯೂ ಆಗುತ್ತಾ, ಅಥವಾ ಬೇಲ್ ಸಿಗುತ್ತಾ ಅನ್ನುವಂತಹ ಕುತೂಹಲ ಮುಂದುವರಿತಾರೆ. ಮತ್ತೊಂದು ಕಡೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ರಲ್ಲ ಎಸ್ಪಿಪಿ, ಹೀಗಾಗಿ ಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಬದಲಾಗ್ಲಿಲ್ಲ, ಸಮಯವನ್ನ ಕೊಡೋದಕ್ಕಾಗಲ್ಲ, ಮಧ್ಯಾಹ್ನದೊಳಗೆ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತ ಹೇಳಿ ಜಡ್ಜ್ ಈ ಸಂದರ್ಭದಲ್ಲಿ ಸೂಚಿಸಿದ್ದಾರೆ. ಸೋಮವಾರದವರೆಗೂ ಟೈಮ್ ಕೇಳಿದ್ರಲ್ಲ ಎಸ್ಪಿಪಿ, ಹೀಗಾಗಿ ಎಸ್ಪಿಪಿಗಳು ಬದಲಾದಾಗ್ಲೆಲ್ಲ ಸಮಯ ಕೊಡೋದಕ್ಕಾಗಲ್ಲ ರೀ, ಮಧ್ಯಾಹ್ನದೊಳಗೆ ಆಕ್ಷೇಪಣೆ ಸಲ್ಲಿಸಿ ಅಂತ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಸಮಯವನ್ನು ಕೊಟ್ಟು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿರೋದು. ಮಧ್ಯಾಹ್ನ 2:45 ಮುಂದೂಡಿಕೆ ಮಾಡಲಾಗಿರೋದು ಈ ಅರ್ಜಿ ವಿಚಾರಣೆಯನ್ನು. ಮಧ್ಯಾಹ್ನಕ್ಕೆ ಮುಂದೂಡಿದ್ದು ಜಡ್ಜ್ ಸಂತೋಷ ಗಜಾನನ ಭಟ್ ಅವರು. ಸಂತ್ರಸ್ತೆಯೊಬ್ಬರ ಕಿಡ್ನಾಪ್ ಕೇಸ್ನಲ್ಲಿ ಸದ್ಯ HD ರೇವಣ್ಣ ಅವರು ಜೈಲ್ ಸೇರಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ, ಕಂಬಿ ಎಣಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತಾದರೂ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ, ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಜೊತೆಗೆ ವಾದ ಪ್ರತಿವಾದ ಏನಾಗಿತ್ತು ಇವತ್ತು ಕೋರ್ಟ್ನಲ್ಲಿ? ಸರ್, ಏನು ಕಿಡ್ನಾಪ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿರ್ತಕ್ಕಂತ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ತೆಗೆದುಕೊಡ್ತಾ, ಆದ್ರೆ SIT ಪರ ವಕೀಲರಿಗೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ನಿನ್ನೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಸಹ ಹಾಜರಾದಂತ SPPಗಳು, ಅಂದ್ರೆ SIT ಪರ ಇಬ್ಬರು SPPಗಳು ಹೊಸದಾಗಿ ನೇಮಕ ಆಗಿತ್ತು, ಅವರು ಹಾಜರಾದಂತ ಸಂದರ್ಭದಲ್ಲೂ ಸಹ ಮತ್ತಷ್ಟು ಕಾಲಾವಕಾಶವನ್ನ ನ್ಯಾಯಾಧೀಶರ ಮುಂದೆ ಕೇಳಿದ್ರು. ಅಂದ್ರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೋಮವಾರದವರೆಗೂ ಸೋಮವಾರ ನಾವು ಅಬ್ಜೆಕ್ಷನ್ ಅನ್ನ ಸಲ್ಲಿಸ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಕಾಲಾವಕಾಶವನ್ನ ಕೇಳಿದ್ರು. ಆದ್ರೆ ಅದಕ್ಕೆ ಒಂದು ಪ್ರಶ್ನೆ ಮಾಡಿದಂತ ನ್ಯಾಯಾಧೀಶರು, ನೀವು ಆಕ್ಷೇಪಣೆಯನ್ನ ಸಲ್ಲಿಸೋದ್ರೆ ಇವತ್ತೇ ಸಲ್ಲಿಸಬೇಕು, ನಾನು ಅದನ್ನ ವಾದ ನಿಮ್ಮ ವಾದವನ್ನ ಆಲಿಸೋದಕ್ಕೆ ನಾನು ರೆಡಿ ಇದ್ದೇನೆ, ಇವತ್ತೇ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕು, SPPಗಳು ಬದಲಾದಂತ ಸಂದರ್ಭದಲ್ಲೆಲ್ಲ ಕಾಲಾವಕಾಶವನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತಕ್ಕಂತ ಒಂದು ಆಕ್ರೋಶದ ಒಂದು ಬೇಸರದ ನುಡಿಗಳನ್ನು ಸಹ ನ್ಯಾಯಾಧೀಶರು ಹೊರ ಹಾಕಿದ್ರು. ಹಾಗಾಗಿ SPPಗಳು ಇವತ್ತು ಮಧ್ಯಾಹ್ನ ಏನು ಸೆಕೆಂಡ್ ಸೆಷನ್ ನಡೆಯುತ್ತೆ, ಅಂದ್ರೆ 2:30 ಸಂದರ್ಭ ನಂತರ ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸ್ತೇವೆ ಅಂತಕ್ಕಂತ ಒಂದು ಮನವಿಯನ್ನ ಮಾಡಿಕೊಂಡ್ರು. ಹೀಗಾಗಿ ಏನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತ ನ್ಯಾಯಾಧೀಶರು ಈ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 2:45 ಮುಂದೂಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು SPPಗಳು ಮಧ್ಯಾಹ್ನ ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಧ್ಯಾಹ್ನ 2:45 ಆಕ್ಷೇಪಣೆಯನ್ನ ಸಲ್ಲಿಸಿದ್ರೆ ಆಕ್ಷೇಪಣೆ ಮೇಲೆ ರೇವಣ್ಣ ಪರ ವಕೀಲರು ಜೊತೆಗೆ SPPಗಳು ವಾದ ಮತ್ತೆ ಪ್ರತಿವಾದವನ್ನ ಮಂಡಿಸ್ತಾರೆ. ಇವತ್ತು ಅದಾದ ಬಳಿಕ ತೀರ್ಪನ್ನ ಕಾಯ್ದಿರಿಸ್ತಾರೆ. ಈ ಮೋಷನ್ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸಿದ್ರ ಮೇಲೆ ಯಾವ ರೀತಿಯಾಗಿ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ, ಜಾಮೀನು ಕೊಡಬೇಕು ಅಂತಕ್ಕಂಥ SPPಗಳು ಯಾವ ರೀತಿಯಾದಂತ ಆಕ್ಷೇಪಣೆಗಳನ್ನ ಸಲ್ಲಿಸ್ತಾರೆ, ಅದರ ಮೇಲೆ ಇವತ್ತು ಏನು ನಡೀತಕ್ಕಂತ ವಾದ ಪ್ರತಿವಾದ ಏನ್ ನಡೆಯುತ್ತೆ ಆ ಒಂದು ಗ್ರೌಂಡ್ಸ್ ಆಧಾರದ ಮೇಲೆ ಕೊನೆಗೆ ನ್ಯಾಯಾಧೀಶರು ಒಂದು ತೀರ್ಪನ್ನ ಪ್ರಕಟಿಸಿದ್ರು. ಈಗ ಸಿಕ್ಕಿರ್ತಕ್ಕಂತ ಇದು ಪ್ರಕಾರ ಇವತ್ತು ರೇವಣ್ಣ ಅವರಿಗೆ ಜಾಮೀನು ಸಿಗುವುದು ಸ್ವಲ್ಪ ಮಟ್ಟಿಗೆ ಅನುಮಾನ ಇದೆ. ಶರತ್, ಮಂಜುನಾಥ್ ಡೀಟೇಲ್ಸ್ ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.